ಇಂದು ಮತ್ತು ನಾಳೆ ಬಹಳ ಭಯಂಕರವಾದ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆಯ ನಂತರ ಈ ಏಳು ರಾಶಿಯವರಿಗೂ ಕೂಡ ಶನಿದೇವರ ದಿವ್ಯ ದೃಷ್ಟಿ ಬೀಳುತ್ತದೆ ಹಾಗಾಗಿ ಇವರ ಜೀವನದಲ್ಲಿ ಇವರು ಸಾಕಷ್ಟು ಲಾಭವನ್ನ ಪಡೆಯುತ್ತಾರೆ ಹಾಗಾದರೆ ಆ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭಗಳು ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಶನಿದೇವರ ಭಕ್ತರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ರಾಶಿಯವರು ಇಂದಿನ ಅಮಾವಾಸ್ಯೆಯಿಂದ ಇನ್ನೂ ಸ್ವಲ್ಪ ಶ್ರಮ ಪಟ್ಟರೆ ನೀವು ಅಂದುಕೊಂಡ ಎಲ್ಲ ಕೆಲಸಗಳು ಕೂಡ ಬೇಗ ನೆರವೇರುತ್ತದೆ ಅಂತಹ ಶುಭ ಫಲಗಳನ್ನು ನೀವು ಪಡೆದುಕೊಳ್ಳುತ್ತೀರಾ ಹಾಗೆ ಬರುವಂತಹ ಅಮಾವಾಸ್ಯೆ ಎಂದು ಮದುವಾಗದೇ ಇರುವವರಿಗೆ ಬಹಳ ಚೆನ್ನಾಗಿದ್ದು ಕಂಕಣ ಭಾಗ್ಯ ಕೂಡಿ ಬರುತ್ತದೆ ವ್ಯಾಪಾರ ವ್ಯವಹಾರಸ್ಥರಿಗೆ ಉದ್ಯೋಗ ಮಾಡುವವರಿಗೆ ಒಳ್ಳೆಯ ದಿನವಾಗಿರುತ್ತದೆ ಹಾಗೆ ಈ ರಾಶಿಯಲ್ಲಿ ಜನಿಸಿದವರಿಗೆ ಶುಭ ಫಲಗಳು ದೊರೆಯುತ್ತದೆ ನಿಮಗೆ ನಿಮ್ಮ ಸ್ನೇಹಿತರ ಸಹಕಾರದಿಂದಾಗಿ ಹೆಚ್ಚಿನ ಪ್ರಶಂಸೆ ದೊರೆಯುತ್ತದೆ ಇನ್ನು ನೀವು ಅಂದುಕೊಂಡಂತೆ ಹೆಚ್ಚು ಪ್ರಭಾವಿಯಾಗಿ ಬದುಕುತ್ತೀರಾ ಹಾಗೆ ಇದೇ ಅಮಾವಾಸ್ಯೆಯಂದು ಎಂದು ನಿಮಗೆ ಈ ದಿನ ಹೊಸತನವನ್ನು ತಂದುಕೊಡುತ್ತದೆ ಹೊಸತನ ಪ್ರಾಪ್ತಿಯಾಗುತ್ತದೆ ಹೊಸ ಹೊಸ ಯೋಜನೆಗಳನ್ನು ನೀವು ಹಾಕಿಕೊಂಡಿದ್ದೆ ಆದರೆ ಅದರಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಾ ಹಾಗೆ ನಿಮಗೆ ಧನಲಾಭವು ಹೆಚ್ಚಾಗಿ ಬರುತ್ತದೆ ಇವರು ಮಾಡುವ ಕೆಲಸಗಳಲ್ಲಿ ಆಸಕ್ತಿ ವಹಿಸಿದ್ದರೆ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತದೆ ಏನು ನೀವು ಮಾಡುವಂಥ ಕೆಲಸಗಳಲ್ಲಿ ನೀವು ಮೊದಲು ನಿಮ್ಮ ಮನೆಯವರೊಂದಿಗೆ ಚರ್ಚಿಸಬೇಕು ಆನಂತರ ನೀವು ಕಾರ್ಯರೂಪಕ್ಕೆ ತರುವುದರಿಂದ ನಿಮಗೆ ಹೆಚ್ಚಿನ ಲಾಭಗಳು ದೊರೆಯಲಿದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟಗಳನ್ನು ಇಂದು ಮತ್ತು ನಾಳೆಯ ಭಯಂಕರವಾದ ಅಮಾವಾಸ್ಯೆಯೆಂದು ಪಡೆಯಲಿರುವ ಆ ರಾಶಿಗಳು ಯಾವುವು ಎಂದರೆ ಮೇಷರಾಶಿ ಕುಂಭ ಕುಂಭರಾಶಿ ಮಕರ ರಾಶಿ ಮೀನರಾಶಿ ವೃಶ್ಚಿಕ ರಾಶಿ ಮತ್ತು ಧನಸ್ಸು ರಾಶಿ ಈ ಏಳು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೇ ಇದ್ದರೂ ಭಕ್ತಿಯಿಂದ ಓಂ ಶನಿದೇವ ಅಂತ ಕಾಮೆಂಟ್ ಮಾಡಿ ಶನಿದೇವರ ಕೃಪೆಗೆ ಪಾತ್ರರಾಗಿ ಮತ್ತು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ